हेलो फ्रेंड्स, वेलकम टू अवर यूट्यूब चैनल। इवतीन सब्जेक्ट पवर लूम नेट बोल्ट आगा लूज आगता अब लूज आगदेन अंत इवतीन वीडियो नोड़ बनी। ಇತರದ ಬೋಲ್ಟ್ ಅಥವಾ ಇತರದ ನೆಟ್ಗಳು ಪವರ್ ಲೂಮ್ ಅಲ್ಲಿ ಲೂಸ್ ಆಗ್ತಾ ಇರುತ್ತೆ। ಪವರ್ ಲೂಮ್ ಅಂತಲ್ಲ, ಸಾಮಾನ್ಯವಾಗಿ ಜನರಲ್ ಆಗಿ ಮಷಿನರಿಗಳಲ್ಲಿ ಲೂಸ್ ಆಗ್ತಾ ಇರುತ್ತೆ। ನಮ್ಮ ಸಬ್ಜೆಕ್ಟ್ ಏನು ಪವರ್ ಲೂಮ್, ಪವರ್ ಲೂಮ್ ಬಗ್ಗೆ ಈಗ ತಿಳ್ಕೊಳ್ಳೋಣ। ಈ ರೀತಿ ಇಂತ ಸ್ಪೇರ್ಸ್ ಅಲ್ಲಿ ಇದೇನ್ ಸ್ಪೇರ್ಸ್ ಹ್ಯಾಂಡ್ ಪವರ್ ಲೂಮ್ ಹ್ಯಾಂಡ್, ಈ ಹ್ಯಾಂಡ್ ಅಲ್ಲಿ ಇದು ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಅಂತ ಲೂಸ್ ಆಗೋದು ನೆಟ್ ಅನ್ನೋದು। ಇದು ರನ್ನಿಂಗ್ ಅಲ್ಲಿ ಯಾವಾಗೂ ಜಾಸ್ತಿ ಈ ರೀತಿ ಆಕ್ಷನ್ ಅಲ್ಲಿ ಇರೋದ್ರಿಂದ ಪವರ್ ಲೂಮ್ ರನ್ನಿಂಗ್ ಆಗುವಾಗ ಇದು ಲೂಸ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ। ಇದು ಈ ರೀತಿ ಲೂಸ್ ಆಗದಿರೋದಕ್ಕೆ ಏನು ಮಾಡಬೇಕು ಅಂದರೆ ಒಂದು ಟ್ರಿಕ್ಸು, ಈ ಡಬಲ್ ವಾಷರ್ ಯೂಸ್ ಮಾಡಬೇಕಾಗಿರೋದು। ಈ ಡಬಲ್ ವಾಷರ್ ಯೂಸ್ ಮಾಡೋದು ಮತ್ತೆ ಟೈಟ್ ಮಾಡುವಾಗ ಸ್ವಲ್ಪ ಆಯಿಲ್ ಬಿಟ್ಕೊಬೇಕಾಗುತ್ತೆ। ಈ ಥ್ರೆಡ್ಡಲ್ಲಿ ಆಯಿಲ್ ಬಿಟ್ಟು ಟೈಟ್ ಮಾಡೋದ್ರಿಂದನೂ ಪ್ರಿವೆಂಟ್ ಮಾಡ್ಬೋದು। ಇನ್ನೊಂದು ಟ್ರಿಕ್ಸ್ ಏನಪ್ಪ ಅಂದರೆ ಪರ್ಫೆಕ್ಟ್ ಆಗಿರೋ ಸೈಜ್ ಯೂಸ್ ಮಾಡೋದು। ಮ್ಯಾಕ್ಸಿಮಮ್ ಎಷ್ಟು ದಪ್ಪ ಬೋಲ್ಟು ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ। ಕರೆಕ್ಟಾಗಿರೋ ದಪ್ಪನ ನೆಟ್ಟು ಬೋಲ್ಟ್ನ ಯೂಸ್ ಮಾಡೋದ್ರಿಂದ ಅದರಿಂದನೂ ಪ್ರಿವೆಂಟ್ ಮಾಡ್ಬೋದು। ಇದರಲ್ಲಿ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ಡಬಲ್ ನೆಟ್, ಈ ರೀತಿ ಡಬಲ್ ನೆಟ್ನ ಯೂಸ್ ಮಾಡಿ ನೀವು ಇದನ್ನು ಪ್ರಿವೆಂಟ್ ಮಾಡ್ಬೋದು। ಡಬಲ್ ನೆಟ್ ಅಂದರೆ ಗೊತ್ತಿರುತ್ತೆ ಅನ್ಕೊತೀನಿ, ಬೇರೆ ಏನಿಲ್ಲ, ಎರಡು ನೆಟ್ ಯೂಸ್ ಮಾಡೋದು ನೋಡ್ರಿ। ಈ ರೀತಿ ಡಬಲ್ ನೆಟ್ ಹಾಕಿನೂ ಲೂಸ್ ಆಗೋದನ್ನ ನೀವು ಪ್ರಿವೆಂಟ್ ಮಾಡ್ಬೋದು। ಇದರಲ್ಲಿ ಇದು ಒಂದು ಟ್ರಿಕ್ಸು। ನಾನು ಬರೇ ಯಾಕೆ ಇದೊಂದೇ ಒಂದು ಪಾಯಿಂಟಲ್ಲಿ ತೋರಿಸ್ಬಿಟ್ಟು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಬಿಟ್ರಿ, ನಿಮಗೆ ಲೂಮಲ್ಲಿ ಯಾವ ಪ್ಲೇಸಲ್ಲಿ ಯಾವ ಪಾಯಿಂಟಲ್ಲಿ ಆದರೂ ಆಗ್ಬೋದು ಅದನ್ನು ನೋಡಿಕೊಂಡು ನಿಮಗೆ ಐಡಿಯಾ ಹೇಳ್ತಾ ಇರೋದಕ್ಕೋಸ್ಕರ ನಾನು ಇದೊಂದು ಪಾಯಿಂಟ್ ತೋರಿಸಿದ್ದೀನಿ। ನಿಮಗೆ ಬೇರೆ ಪಾಯಿಂಟ್ಗಳಲ್ಲಿ ಎಲ್ಲನೂ ಆಗ್ತಾ ಇದ್ದರೆ ಇದೊಂದು ಎಕ್ಸಾಂಪಲ್ ತೋರಿಸಿರ್ತೀನಿ, ಈ ರೀತಿ ಮಾಡ್ಕೊಳ್ಳಿ ಅಂತ। ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ತಿಳಿಸ್ರಿ, ಯೂಸ್ಫುಲ್ ಆಗಿ ಇಲ್ಲ ಅಂದರೆ ನೋ ಅಂತ ತಿಳಿಸ್ರಿ ಕಮೆಂಟ್ ಬಾಕ್ಸಲ್ಲಿ। ಇವಾಗ ಇಷ್ಟೊತ್ತು ಹೇಳಿದ ನಿಮಗೆ ನೆಟ್ಟು ಬೋಲ್ಟ್ಗೆ ಸಂಬಂಧಪಟ್ಟಂಗೆ ಹೇಳಿದೆ। ಕೆಲವು ಪಾಯಿಂಟ್ಗಳಲ್ಲಿ ಬರೇ ಬೋಲ್ಟ್ ಮಾತ್ರ ಯೂಸ್ ಮಾಡ್ತೀವಿ ವಿತೌಟ್ ನೆಟ್ಟು, ಅದು ಎಂಥ ಪಾಯಿಂಟ್ಗಳು ಅಂದರೆ ನೋಡ್ರಿ, ಇಂಥ ಪಾಯಿಂಟ್ಗಳಲ್ಲಿ ಒನ್ಲಿ ಬೋಲ್ಟ್ ಮಾತ್ರ ಯೂಸ್ ಮಾಡ್ತೀವಿ। ಇದರಲ್ಲಿ ಲೂಸ್ ಆಗೋ ಪ್ರಾಬ್ಲಮ್ಗೆ ಏನು ಮಾಡ್ಬೋದು ಅಂದರೆ ಇದು ಜಾಸ್ತಿ ಲೆಂತು ಯೂಸ್ ಮಾಡಬಾರ್ದು, ಲೆಂತು ಆದಷ್ಟು ಕಡಿಮೆನೇ ಯೂಸ್ ಮಾಡಬೇಕು। ಇಲ್ಲಿ ನೋಡ್ರಿ ಎಷ್ಟಿದೆ ಗ್ಯಾಪು ಅಂತ, ಈ ಪಾಯಿಂಟಲ್ಲಿ ಆದಷ್ಟು ಲೆಂತು ಜಾಸ್ತಿ ಯೂಸ್ ಮಾಡಿದ್ರೆ ಲೂಸ್ ಆಗೋ ಪ್ರಾಬ್ಲಮ್ ಇರುತ್ತೆ, ಅದರಿಂದ ಅದೊಂದು ಟ್ರಿಕ್ಸು ಈ ಥರ ನೆಟ್ ಬೋಲ್ಟ್ಗಳಲ್ಲಿ ಇದನ್ನು ಯೂಸ್ ಮಾಡಿಕೊಂಡು ನೀವು ಪ್ರಿವೆಂಟ್ ಮಾಡ್ಬೋದು ಸೆಲ್ಫ್ ಲೂಸಿಂಗ್ ಅನ್ನೋದನ್ನು।
ಇನ್ನೊಂದು ಟ್ರಿಕ್ಸು ನೀವು ಗಮನ ಇಡಬೇಕಾಗಿರೋದೇನು ಅಂದರೆ, ಕೆಲವೊಮ್ಮೆ ನಾವಿದು ಹೊಸದಾಗಿ ಸ್ಪೇರ್ ತಂದಾಗ, ಬೈ ಮಾಡಿ ತಂದಾಗ ಇದು ಚಿಕ್ಕ ಬೋಲ್ಟ್ ಕೊಟ್ಟಿರ್ತಾರೆ, ಒಂದೊಂದು ಸರಿ ಇದಕ್ಕಿಂತ ಚಿಕ್ಕದು ಬೋಲ್ಟು. ನೀವೇನು ಮಾಡಬೇಕಾಗುತ್ತೆ, ಇದನ್ನು ವರ್ಕ್ಶಾಪಿಗೆ ತೊಗೊಂಡೋಗಿ ಸ್ವಲ್ಪ ಹೋಲು ದೊಡ್ಡದು ಮಾಡಿಸ್ಕೊಂಡು ಥ್ರೆಡ್ ಸ್ವಲ್ಪ ದೊಡ್ಡದು ಬೋಲ್ಟ್ ಆಗೋ ರೀತಿ ಮಾಡಿಸ್ಕೊಂಡ್ರೆ ಇದು ನಿಮಗೆ ಇದರಿಂದನೂ ಪ್ರಿವೆಂಟ್ ಮಾಡ್ಬೋದು ಈ ಬೋಲ್ಟ್ ಲೂಸ್ ಆಗೋ ಅನ್ನೋದು.